ಪ್ರತಿಯೊಬ್ಬ ಹಿರಿಯರೇ ಹಿರಿಯರೇ ಹಾಗೂ ನನ್ನ ಸ್ನೇಹಿತರೇ, ಅರಸೀಕೆರೆಯ ಎಲ್ಲ ನಾಗರಿಕರು ನನ್ನ ನಮಸ್ಕಾರಗಳು. ಇಷ್ಟೊತ್ತು ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು ನಿಮಗೆ ಒಬೆಸಿಟಿ ಬಗ್ಗೆ ಆಗ್ಲಿ ಅಥವಾ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಬಗ್ಗೆ ಆಗ್ಲಿ, ಮತ್ತೆ ಮಂಡಿ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ದಂಗೆ ಆಯ್ತು ಅಲ್ವಾ. ಇದನ್ನೆಲ್ಲ ಕೇಳಿ ಎಷ್ಟೊಂದು ನಾಲೆಜ್ ನಿಮಗೆ ಬಂದಿದೆ. ಈ ಇಷ್ಟು ಜನದಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಅಥವಾ ಮಧುಮೇಹ ಇದೆ ಅಂತ ತಿಳ್ಕೋಬಹುದಾ? ಕೈ ಎತ್ತಿರೋ ದಯವಿಟ್ಟು. ಎಷ್ಟು ಜನಕ್ಕೆ ಇಷ್ಟೊತ್ತು ಒಂದೂವರೆ ಗಂಟೆ ನೀವು ಸೆಷನ್ ಕೇಳಿದ್ರಿ, ಇಳಿಸಿ ಕೈ ಇಳಿಸಿ. ಎಷ್ಟು ಜನಕ್ಕೆ ಸುಸ್ತಾಯ್ತು ಅಥವಾ ಹೊಟ್ಟೆ ಹಸುವಾಯ್ತು, ತಲೆ ತಿರುಗೋ ತರ ಆಯ್ತು, ಎಷ್ಟು ಜನಕ್ಕೆ ಕೈ ಎತ್ತೀರಾ? ಯಾರಿಗೂ ಇಲ್ಲ. ಓ, ಎಲ್ಲ ಹಾಗಾದ್ರೆ ಡಯಾಬಿಟಿಸ್ ನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಆಯ್ತು. ಡಯಾಬಿಟಿಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದು ಒಂದು ತುಂಬಾ ಸಾಮಾನ್ಯವಾದ ಮತ್ತೆ ಬಹಳ ಮುಖ್ಯವಾದ ಒಂದು ಆರೋಗ್ಯದ ಸಮಸ್ಯೆ. ಮಧುಮೇಹ, ಏನ್ ಮಧುಮೇಹ ಅಂತಂದ್ರೆ, ಮಧುಮೇಹ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. 5000 ವರ್ಷಗಳ ಹಿಂದೆ ಸುಶ್ರುತ ಅಂತ ಕೇಳಿರ್ಬೋದು ನೀವು. ನಮ್ಮ ಭಾರತೀಯ ವೈದ್ಯ ಶಾಸ್ತ್ರದ ಸುಶ್ರುತ ಅನ್ನೋರು 5000 ವರ್ಷದ ಹಿಂದೆನೆ ಮಧುಮೇಹ ಅಂದ್ರೆ ಏನು, ಮಧುಮೇಹದ ಲಕ್ಷಣಗಳೇನು, ಕಾರಣಗಳೇನು, ಚಿಕಿತ್ಸೆ ಏನು ಅಂತ ಅವಾಗ್ಲೇ ಹೇಳಿದ್ರು. ನಾವೇನ್ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಏನ್ ಹೇಳ್ತೀವಿ ಅದನ್ನ ಅವ್ರು ಆಗ್ಲೇ ಹೇಳಿದ್ರು. ಮಧುಮೇಹ, ಮಧು ಅಂತಂದ್ರೆ ನಿಮ್ಗೆಲ್ರು ಗೊತ್ತಿರೋ ಹಾಗೆ ಸಿಹಿ ಅಲ್ವಾ, ಸಕ್ಕರೆ ಅಂತಾನೆ ತಗೋಬಹುದು. ಮೇಹ, ಮೇಹ ಅಂತಂದ್ರೆ ಸಂಚರಿಸುವುದು, ಈ ಸರ್ವ ಶರೀರ ವ್ಯಾಪಿ ಅಂತಂದ್ರೆ ಇಡೀ ದೇಹದಲ್ಲಿ ಸಂಚರಿಸುವಂತದ್ದು. ಸೊ ಮಧುಮೇಹ ಅಂತಂದ್ರೆ ಸಕ್ಕರೆ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ. ಸಕ್ಕರೆ ನಮ್ಮ ಶರೀರದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಅದು ಇಡೀ ಶರೀರದಲ್ಲಿ ಅದು ಪ್ರಸರಿಸಿ ಆ ಒಂದು ನಮ್ಗೆ ಏನು ಲಕ್ಷಣಗಳು, ನಮ್ಗೆ ತಲೆ ತಿರುಗೋದು ಅಥವಾ ಸುಸ್ತಾಗೋದು, ಆ ತರ ಒಂದು ಸಿಂಪ್ಟಮ್ಸ್ ನ ತೋರಿಸುತ್ತೆ. ಸಿಂಪಲ್ಲಿ ನೋಡಿ, ಯಾಕೆ ಡಯಾಬಿಟಿಸ್ ಅವೇರ್ನೆಸ್ ಅಥವಾ ಡಯಾಬಿಟಿಸ್ ಬಗ್ಗೆ ನೀವು ತಿಳ್ಕೋಬೇಕಾಗಿರೋದು ಯಾಕೆ ಅಂತಂದ್ರೆ, ಪ್ರಸ್ತುತದಲ್ಲಿ ಈಗಿನ ಒಂದು 2016 ಸರ್ವೆ ಪ್ರಕಾರ ಡಯಾಬಿಟಿಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಆಲ್ಮೋಸ್ಟ್ 422 million ಜನರು ಇದಕ್ಕೆ ಗುರಿಯಾಗಿದ್ದಾರೆ. ಅದರಲ್ಲಿ ನಮ್ಮ ಇಂಡಿಯಾ ಫಸ್ಟ್ ಪ್ಲೇಸ್, ಇಂಡಿಯಾ ಫಸ್ಟ್ ಪ್ಲೇಸ್ ಡಯಾಬಿಟಿಸ್ ಅಲ್ಲಿ. ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ಹಿಂದೆ ಪರಂಗಿಯರ ಕಾಯಿಲೆ ಅಂತಿದ್ರು. ಏನು ಪರಂಗಿಯರ್ ಅಂದ್ರೆ ಬ್ರಿಟಿಷರ್ಸ್, ಅವಾಗಿನ ಕಾಲದಲ್ಲಿ ಬ್ರಿಟಿಷರ್ಸ್ ಬರ್ತಿದ್ದ ಕಾಯಿಲೆ ಇವಾಗ ಎಲ್ಲಿಂದ ನಮ್ಗೆ ಶಿಫ್ಟ್ ಆಗಿದೆ ಇಂಡಿಯಾ ಅಂತಂದ್ರೆ ಡಯಾಬಿಟಿಸ್ ಅನ್ನೋ ರೀತಿಯಲ್ಲಿ ಆಗಿದೆ ಈಗ. ಮತ್ತೆ 2012 ಆಲ್ಮೋಸ್ಟ್ 1.5 million ಸಾವು ಅಥವಾ ಮರಣಗಳು ಆಗಿರೋದು ಬಿಕಾಸ್ ಆಫ್ ಡಯಾಬಿಟಿಸ್, ಮಧುಮೇಹದಿಂದ. ನೋಡಿ, ಇಟ್ ಈಸ್ ದ 8th ಲೀಡಿಂಗ್ ಕಾಸ್. ನಾವು ಅನ್ಕೋತೀವಿ ನಾವು ಶುಗರ್ ಇದೆ, ಸಪೋಸ್ ಶುಗರ್ ಇದ್ರೂ ನಾವು ಮಾತ್ರೆ ತಗೋತಿದ್ದೀವಿ, ನಾವು ಕರೆಕ್ಟ್ ಆಗಿ ಇದೀವಿ ಅಂತ ಅನ್ಕೋತೀವಿ. ಅದೆಲ್ಲ ಅದು ಬಿಟ್ಟು ಎಷ್ಟೊಂದು ಬೇರೆ ಕೆಲವೊಂದು ಅಂಶಗಳು ಕೂಡ ನಿಮ್ಗಿದೆ, ಅದನ್ನ ತಿಳಿಸ್ಕೊಡ್ತೀವಿ. ನೋಡಿ, 1 among the 4 ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತಂದ್ರೆ ಈಗ ಹಾರ್ಟ್ ಪ್ರಾಬ್ಲಮ್, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಕ್ಯಾನ್ಸರು, ಡಯಾಬಿಟಿಸ್ ಅಂದ್ರೆ ಮಧುಮೇಹ, ಈ ಕಾಯಿಲೆಗಳಲ್ಲಿ ಡಯಾಬಿಟಿಸ್ ಕೂಡ ಒಂದು. ಮತ್ತೆ ಮುಖ್ಯವಾಗಿ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ಏನು ಲೈಫ್ ಸ್ಟೈಲ್ ಅಂತಂದ್ರೆ, ಡಾಕ್ಟರ್ ಇಷ್ಟು ಪ್ರಕಾರ ಹೇಳೋದು ಜೀವನ ಶೈಲಿ. ನೋಡಿ, ನಮ್ಮ ಮೋದಿಯವರು ಕೂಡ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ, ವಿಶ್ವ ಆರೋಗ್ಯದ ದಿನ, ವರ್ಲ್ಡ್ ಹೆಲ್ತ್ ಡೇ ದಿನ ಏನ್ ಹೇಳಿದ್ದಾರೆ, ಮಧುಮೇಹಕ್ಕೆ ನಮ್ಮ ಭಾರತನೇ ರಾಜಧಾನಿ. ಅದಕ್ಕೆ ಕಾರಣ ಕೂಡ ಹೇಳಿದ್ದಾರೆ, ಲೈಫ್ ಸ್ಟೈಲ್. ಇತ್ತೀಚೆಗೆ ತಾನೇ ಮೋದಿಯವರು ನೋಟ್ ಬ್ಯಾನ್, ಕಪ್ಪು ಹಣನ ಮಟ್ಟ ಹಾಕೋದಕ್ಕೆ ಕ್ರಾಂತಿ ಮಾಡಿದ್ರು. ಏನ್ ಮಾಡಿದ್ರು, 500 rupees ಮತ್ತೆ 1000 rupees ನೋಟ್ಗಳನ್ನ ಬ್ಯಾನ್ ಮಾಡಿದ್ರು. ಅದೇ ತರ ಇದು ಈಗ ಆರೋಗ್ಯದ ಕಡೆ ಡಯಾಬಿಟಿಸ್ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ, ಬೇರೆ ಕಡೆ ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ನಮ್ಮ ದೇಶವನ್ನು ನೋಡೋ ಮಟ್ಟಿಗಿದೆ, ಡಯಾಬಿಟಿಸ್ ನಂಬರ್ 1 ಪೊಸಿಷನ್ ಇದೆ. ಹಾಗಾಗಿ ಮೋದಿಯವರು ಕೂಡ ಮುನ್ನೆಚ್ಚರಿಕೆ ಕೊಡ್ತಿದ್ದಾರೆ ನಮ್ಗೆ, ನಿಮ್ಮ ಲೈಫ್ ಸ್ಟೈಲ್ ನೀವೇನು, ಲೈಫ್ ಸ್ಟೈಲ್ ಅಂದ್ರೆ ಏನು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ನಾವು ಕಾರ್ಯಗಳನ್ನು ಮಾಡ್ತಿರ್ತೀವಿ, ಬೆಳಗ್ಗೆ ಏಳ್ತೀವಿ ಅಥವಾ ಸ್ನಾನ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ, ನಿದ್ರೆ ಮಾಡೋದು, ಊಟ ಮಾಡೋದು ಅಥವಾ ನಾವು ಆಫೀಸಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ನಮ್ಗೆ ಕೂಡಿ ಲೈಫ್ ಸ್ಟೈಲ್, ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ನೋಡಿ, ಮತ್ತೆ ಮಧುಮೇಹ ಅದೊಂದು ಸೀರಿಯಸ್ ಅಂದ್ರೆ ಗಂಭೀರವಾದ ತೊಂದ್ರೆ, ಕ್ರಾನಿಕ್. ಒಂದಿನ ಬಂದು ಅಥವಾ ಇನ್ನೊಂದಿನ ಹೋಗು, ಈಗ ಜ್ವರ ಬಂದಿದೆ ಕಮ್ಮಿ ಆಯ್ತು 2 ಬಿಟ್ಟು ಹೋಗುವಂತದ್ದಲ್ಲ, ದೀರ್ಘಕಾಲೀನ ವ್ಯಾಧಿ ಅಂದ್ರೆ ನಮ್ಮ ಲೈಫ್ ಜೊತೆಲಿ ನಾವು ಅದನ್ನು
ಡಯಾಬಿಟಿಸ್ ಎಷ್ಟು ಜನ ಈಗ ಕೈ ಎತ್ತಿದ್ರೆ ಡಯಾಬಿಟಿಸ್ ಅವರು ಯಾವ ಕಾರಣಕ್ಕೆ ಡಯಾಬಿಟಿಸ್ ಅನ್ನೋ ಕಾಯಿಲೆ ಏನು ಯಾಕೆ ಬಂದಿದೆ ಅಂತ ಎಷ್ಟು ಜನ ಗೊತ್ತಿದೆ ಸರ್? ನಾರ್ಮಲಿ ನಮ್ಗೆ ಹಾರ್ಟ್ ಬಗ್ಗೆ ಗೊತ್ತಿದೆ ಅಲ್ವಾ, ಹೆಚ್ಚಾಗಿ ಜನರಿಗೆ ಹಾರ್ಟ್ ಬಗ್ಗೆ ಗೊತ್ತಿದೆ. ಯಾಕೆ ಎಲ್ಲರೂ ತುಂಬಾ ಜನ ಸಾಯೋದು ಹಾರ್ಟ್ ತೊಂದರೆಯಿಂದ ಅಲ್ವಾ, ಹಾರ್ಟ್ ಅಟ್ಯಾಕ್ ಆಯ್ತು ಚಿಕ್ಕ ವಯಸ್ಸವರಾಗಲಿ. ಈಗಿನ ಕಾಲದಲ್ಲಂತೂ ಇನ್ನೂ ಚಿಕ್ಕ ವಯಸ್ಸವರು ಸುಮಾರು 40 ವರ್ಷ ಆಗಿರುತ್ತೆ ಆಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ ಸತ್ತಿರ್ತಾರೆ. ಅಥವಾ ವಯಸ್ಸಾದವ್ರು ನೋಡಿ ಏನಾಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸತ್ತು, ಅಥವಾ ಯುಎಚ್ ಎಸ್ ಪೇನ್ ಬಂದಿತ್ತು, ಅಥವಾ ಪಾರ್ಕ್ ಅಲ್ಲಿ ಹೋಗ್ತಿದ್ರು ವಾಕಿಂಗ್ ಮಾಡ್ತಾ ಇದ್ರು ಅವ್ರು ಅಲ್ಲೇ ಬಿದ್ದಿದ್ರು ಆಗ ಹಾರ್ಟ್ ಅಟ್ಯಾಕ್ ಅಂತ ಸತ್ತು ಅಲ್ವಾ. ಎಷ್ಟು ಕಾಮನ್ ಆಗಿದೆ ಅಲ್ವಾ. ಹಾಗೆ ಹಾರ್ಟ್ ಬಗ್ಗೆ ಗೊತ್ತಿದೆ ನಮ್ಗೆ, ಅದೇ ರೀತಿ ಲಿವರ್ ಬಗ್ಗೆನೂ ಗೊತ್ತಿರುತ್ತೆ. ಅಂದ್ರೆ ಈಗ ಯಾವಾಗ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಕುಡಿತದ ಅಭ್ಯಾಸಕ್ಕೆ ನಾವು ಬೀಳ್ತೀವಿ ಯಾವಾಗ ನಮ್ಮ ಕಿಡ್ನಿಗಳು ಹಾಳಾಗುತ್ತೆ ಅಲ್ವಾ, ಕಿಡ್ನಿ ಬಗ್ಗೆ ಗೊತ್ತಿದೆ, ಲಿವರ್ ಬಗ್ಗೆ ಗೊತ್ತಿದೆ. ಹಾಗೆ ನಮ್ಮ ದೇಹದಲ್ಲಿ ಇನ್ನೊಂದು ಒಂದು ಮುಖ್ಯವಾದ ಆರ್ಗನ್ ಇದೆ, ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ, ಅದರ ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಕೂಡ ಹೇಳ್ತೀವಿ. ಅದ್ರ ಕೆಲಸ ಏನು ಅಂತಂದ್ರೆ ಇನ್ಸುಲಿನ್ ಅನ್ನೋದನ್ನ ರಿಲೀಸ್ ಮಾಡೋದಕ್ಕೆ, ಇನ್ಸುಲಿನ್ ಅಂಶನ ನಮ್ಮ ದೇಹಕ್ಕೆ ರಿಲೀಸ್ ಮಾಡೋದಕ್ಕೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಈ ಇನ್ಸುಲಿನ್ ಅದೇನು ಸಕ್ಕರೆ ಅಂಶ ಅಂತ ಹೇಳ್ತಿದೀವಲ್ಲ ಅದೇ ಇನ್ಸುಲಿನ್. ಈ ಇನ್ಸುಲಿನ್ ನ ಏನದು ಇನ್ಸುಲಿನ್ ನಮ್ಮ ಶರೀರದಲ್ಲಿ ಕಡಿಮೆ ಆದಾಗ ಸಕ್ಕರೆ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ನೋಡಿ ಇದರಲ್ಲಿ ಎರಡು ತರ ಇದೆ. ಎಷ್ಟು ಜನ ಇಲ್ಲಿ ನೀವು ಡಯಾಬಿಟಿಸ್ ಅಂತ ಕೈ ಎತ್ತಿದ್ರೆ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಅಲ್ವಾ ಸರ್, ಮೇಡಮ್ ಎಲ್ಲ ತಗೊಳ್ತಿದ್ದೀರಾ. ಸೊ ಇದರಲ್ಲಿ ಎಷ್ಟು ಜನ ನಿಮಗೆ ಯಾವ ತರ ಡಯಾಬಿಟಿಸ್ ಇದೆ ಅಂತ ಗೊತ್ತಿದೆ? ಎರಡು ತರ ಇದೆ ಇದರಲ್ಲಿ, ಟೈಪ್ 1 ಟೈಪ್ 2. ಎಷ್ಟು ಜನಕ್ಕೆ ಟೈಪ್ 1 ಇರ್ಬೋದು ಸರ್, ಅಥವಾ ಎಷ್ಟು ಜನಕ್ಕೆ ಟೈಪ್ 2 ಇರ್ಬೋದು? ಗೊತ್ತಿದೆಯಾ ನಿಮಗೆ ಎರಡು ತರ ಡಯಾಬಿಟಿಸ್ ಅಂದ್ರೆ ಏನು ಅಂತ? ಬನ್ನಿ ನೋಡಿ ಎರಡು ತರ ಏನು ಅಂತಂದ್ರೆ, ನೀವು ನೋಡಿರ್ಬೋದು ಕೆಲವರು ಚಿಕ್ಕ ವಯಸ್ಸಿಗೆ ಶುಗರ್ ಬಂದಿರುತ್ತೆ, ಚಿಕ್ಕ ಹುಡುಗ 10ನೇ ಕ್ಲಾಸ್ ಓದ್ತಿರ್ತಾನೆ ಅವನಿಗೆ ಶುಗರ್ ತೊಂದರೆ ಇರುತ್ತೆ ಅಲ್ವಾ. ನೀವು ಕೇಳ್ಬೋದು ಅವನು ಏನು ಯಾಕೆ ನೀವು ಅಂದ್ರೆ ಅವರು ಅವ್ರಾಗಿ ಅವ್ರು ಕೇಳದೆ ಇದ್ರು ನೀವು ಕೇಳ್ಬೋದು ಯಾಕೆ ನಿಮ್ಮ ಮಗ ಸಣ್ಣ ಆಗಿದಾನಲ್ಲ ಇತ್ತೀಚೆಗೆ ಏನ್ ತೊಂದರೆ ಇದೆ ಅಂತ. ಏನು ಹಾಗಂದ್ರೆ ಅದು ಚಿಕ್ಕ ಮಕ್ಕಳಲ್ಲಿ ಕಾಣುವಂಥದ್ದು ಅದು ಎರಡು ತರ ಏನು ಡಯಾಬಿಟಿಸ್ ಇದೆ. ಒಂದು ಚಿಕ್ಕ ಮಕ್ಕಳು ಮತ್ತೆ ಅದಿಹರಿಯರು, ಚಿಕ್ಕ ಮಕ್ಕಳು ಅಂದ್ರೆ 10 ವರ್ಷದ ಹುಟ್ಟಿದ ಮಗುವಿಂದ 10 ವರ್ಷದವರೆಗೂ ಆಗಿರ್ಬೋದು, ಅಥವಾ ಅಡೋಲೆಸೆನ್ಸ್ ಅಂತಂದ್ರೆ ಅದಿಹರಿಯರು, ಕಾಲೇಜ್ ಹುಡುಗರು, PUC ಓದ್ತಿರೋ ಹುಡುಗರು, ಅಂತ ಹುಡುಗರು 19 ವರ್ಷದವರೆಗೂ ಅವ್ರಿಗೆ ಕೂಡ ಬರುವಂತದ್ದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಇನ್ಸುಲಿನ್ ಅದಕ್ಕೆ ಬೇರೆ ಎಲ್ಲ ಚಿಕಿತ್ಸೆಗೆ ಇನ್ಸುಲಿನ್ ನ ಮೇನ್ ಕೊಡ್ಲೇ ಬೇಕಾಗುತ್ತೆ. ಇಂಥವ್ರಲ್ಲಿ ಇವ್ರ ಶರೀರದಲ್ಲಿ ಆ ಇನ್ಸುಲಿನ್ ಏನೇ ಹೇಳಿದೆ ನಾನು, ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆಗ್ತಿರುತ್ತೆ. ಈ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಆ ಇನ್ಸುಲಿನ್ ಉತ್ಪತ್ತಿಯೇ ಇರುವುದಿಲ್ಲ. ಹಾಗಾಗಿ ಅವ್ರಿಗೆ ನೀವು ಕೇಳಿರ್ಬೋದು ಚಿಕ್ಕ ಹುಡುಗರು ಇಂಜೆಕ್ಷನ್ಸ್ ತಗೋತಿರ್ತಾರೆ ಅಲ್ವಾ, ಏನ್ ತಗೋತಿರ್ತಾರೆ ಯಾಕೆಂದ್ರೆ ಇನ್ಸುಲಿನ್ ಅವ್ರ ಬಾಡಿಲಿ ಉತ್ಪತ್ತಿ ಆಗ್ತಿರಲ್ಲ, ಹಾಗಾಗಿ ಎಕ್ಸ್ಟರ್ನಲ್ ಇಂಜಿನಿಯು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ, ಕಂಪಲ್ಸರಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಅವ್ರು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಯಾವ ಅವ್ರಿಗೆ ಎನರ್ಜಿ ಶಕ್ತಿನೂ ಇರೋದಿಲ್ಲ, ಮತ್ತೆ ಅದರಿಂದ ಅವರು ಆರೋಗ್ಯ ಕೂಡ ಕೆಟ್ಟ ಹೋಗುತ್ತೆ. ಇನ್ನು ಟೈಪ್ 2, ಟೈಪ್ 2 ಡಯಾಬಿಟಿಸ್ ಎಲ್ಲರೂ ಗೊತ್ತಿರ್ಬೋದು, ನಾನ್ ಇನ್ಸುಲಿನ್, ಇದಕ್ಕೆ ಇನ್ಸುಲಿನ್ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೆ ಇದು ಯಾರಲ್ಲಿ ಕಂಡು ಬರುತ್ತೆ? ಅಡಲ್ಟ್ಸ್ ಅಂದ್ರೆ ಎಲ್ಲ 42 ವರ್ಷ ದಾಟಿರೋರು ಅಂತ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದು, 42 ವರ್ಷ ದಾಟಿರೋರಲ್ಲಿ ತುಂಬಾ ಸಾಮಾನ್ಯವಾಗಿ ಬರುತ್ತೆ ಅಂತ. ಹಾಗಂತ 20 ವರ್ಷದವ್ರಿಗೆ ಬರಲ್ಲ ಅಥವಾ 30 ವರ್ಷದವ್ರಿಗೆ ಬರಲ್ಲ ಅಂತಲ್ಲ, ಈಗಿನ ಕಾಲದಲ್ಲಿ ಅವರಿಗೂ ಕೂಡ ಬರ್ತದೆ. ಯಾಕೆ ಅಂದ್ರೆ ಹೆವಿ ಸ್ಟ್ರೆಸ್, ಅತಿಯಾದ ಮಾನಸಿಕ ಒತ್ತಡ, ನಮ್ಮ ಬದಲಾದ ಜೀವನ ಶೈಲಿ ಅಥವಾ ಆಧುನಿಕ ಜೀವನ ಶೈಲಿ ಅಂತಲೇ ಹೇಳ್ತೀವಿ ನಾವು, ಇದೆಲ್ಲ ಕಾರಣಗಳಿಂದ 30 ವರ್ಷದವರೆಗೆ ಸಮೇತ ಬರ್ತಾ ಇದೆ. ನೋಡಿ ಮಕ್ಕಳಲ್ಲಿ ಬರುವಂತದ್ದು ಚಿಕ್ಕ ಮಗು ಕೂಡ ಬರ್ಬೋದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಸೆಲೆಬ್ರಿಟೀಸ್ ಕೂಡ ಬಿಟ್ಟಿಲ್ಲ, ನೀವೇ ನೋಡಿದ್ರೆ ಇತ್ತೀಚೆಗೆ ಜಯಲಲಿತಾ ಅವರು ಎಕ್ಸ್ಪೈರ್ ಆದ್ರು. ಸೊ ಅವರು ನೀವು ನೋಡ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ಅವರು ನೀವು ಪೇಪರ್ ಅಲ್ಲಿ ಓದಿರ್ತೀರಾ ಅಥವಾ ನೋಡಿರ್ತೀರಾ, ಅವ್ರಿಗೂ ಡಯಾಬಿಟಿಸ್ ಇತ್ತು ಅಲ್ವಾ, ಗೊತ್ತಿದೆ. ಹಾಗೆ ನೋಡಿ ಕಮಲಾಸನ್ ಅವ್ರು ಕೂಡ ತಮಿಳ್ನಟರು, ಇವರಿಗೆ ಇರೋದು ಟೈಪ್ 1 ಡಯಾಬಿಟಿಸ್, ಜಯಲಲಿತಾ ಅವ್ರಿಗೆ ಇದ್ದು ಟೈಪ್ 2 ಡಯಾಬಿಟಿಸ್. ಹಾಗೆ ಸೋನಂ ಕಪೂರ್ ಹಿಂದಿ ನಟಿ, ಇವ್ರಿಗೆ ಕೂಡ ಟೈಪ್ 1 ಡಯಾಬಿಟಿಸ್. ಇದೆಲ್ಲ ಇದು ಎರಡು ಬಿಟ್ಟು ಇನ್ನೊಂದ್ ತರದ ಡಯಾಬಿಟಿಸ್ ಇದೆ, ಯಾವ್ದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ಅನ್ನೋ ಗೊತ್ತಿಲ್ಲ, ಬಟ್ ಇದು ತುಂಬಾನೇ ಇಂಪಾರ್ಟೆಂಟ್. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಇದು ಬರೀ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಬರುವಂತದ್ದು ಮಾತ್ರ, ಆ ಒಂದು ಟೈಮ್ ಅಲ್ಲಿ ಗರ್ಭಾವಸ್ಥೆಯಿಂದ ಹೆರಿಗೆ ಆಗುವವರೆಗೂ ಮಾತ್ರ ಆ ಡಯಾಬಿಟಿಸ್ ಇರುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅವರಲ್ಲಿ. ಹೆರಿಗೆ ಆದ ನಂತರ ನಾರ್ಮಲ್ ಆಗ್ತಾರೆ. ನೋಡಿ ತಾತ್ಕಾಲಿಕ ಅಷ್ಟೇ, ಇದು ಯಾರಿಗೆ ಕಂಡು ಬರುತ್ತೆ?
ಲೇಟ್ ಆಗಿ ಮದುವೆ ಆಗಿರುವಂತವರು, ಮತ್ತೆ ಲೇಟ್ ಪ್ರೆಗ್ನೆನ್ಸೀಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಕೆಲಸದ ಒತ್ತಡ ಅಥವಾ ಕೆರಿಯರ್ ಅಂತ ಆತರ ಇಂಪಾರ್ಟೆಂಟ್ ಕೊಟ್ಟು ಲೇಟ್ ಮ್ಯಾರೇಜಸ್ ಆಗಿ ಲೇಟ್ ಪ್ರೆಗ್ನೆನ್ಸೀಸ್ ಆಗುತ್ತಲ್ಲ ಅಂತವರಲ್ಲಿ ಕಾಮನ್ ಅಂತ ಹೇಳ್ಬೋದು. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ, ಈಗ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಅವರಿಗೂ ಬರೋ ಸಾಧ್ಯತೆ ಇರುತ್ತೆ. ಇದರಿಂದ ಏನಾಗುತ್ತೆ, ಒಂದು ಈಗ ಏನ್ ಗರ್ಭಾವಸ್ಥೆಯಲ್ಲಿ ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಬಂದಿರುವಂತ ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಏನ್ ಹೇಳ್ತೀವಿ, ಅದು ಅವರಿಗೆ ಆ ಒಂದು ಹೆರಿಗೆ ಆಗಿರೋದು ಅವರು ವಯಸ್ಸಾದಾಗ ಸಮೇತ ಅವರಿಗೆ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅವರ ಮಗು, ಆ ಹುಟ್ಟಿದ ಮಗು ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಏನು ಆಗದ್ರೆ ಮಧುಮೇಹದ ಕಾರಣಗಳೇನು ನೋಡಿ, ನಾನು ಹೇಳಿದೆ ಎರಡು ತರ ಡಯಾಬಿಟಿಸ್, ಒಂದು ಒಂದಕ್ಕೆ ಬೇರೆ ತರ ಕಾರಣಗಳಿವೆ ನೋಡಿ. ಟೈಪ್ ಒನ್ ಡಯಾಬಿಟಿಸ್ ಕಾರಣ ಏನು, ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ನಮ್ಮ ಜೀನ್ಸ್ ಅಲ್ಲ ಅಂದ್ರೆ ಅನುವಂಶೀಯ, ನಮ್ಮ ವಂಶಗಳಿಂದ ಬಂದಿರುವಂತದ್ದು ಅನುವಂಶೀಯ ನೋಡಿ. ಇದರಲ್ಲಿ ಈ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಆಲ್ಮೋಸ್ಟ್ 80% ಕಾರಣ ಆ ಜೀನ್ಸ್ ಇಂದಾನೇ ಬಂದಿರುತ್ತೆ. ಇನ್ನ 10-20% ನಾವೇನು ಆಹಾರ ಅಥವಾ ಜೀವನ ಶೈಲಿ ಏನ್ ಹೇಳ್ತೀವಿ ಅದರಿಂದ ಬಂದಿರುತ್ತೆ. ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಪರಿಸರದಿಂದ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಗು ತಾಯಿಯ ಹಾಲು ಸಿಗದೆ ಅಥವಾ ಬೇರೆ ಯಾವುದೋ ಹಸು ಹಾಲು ಕೊಡ್ತಿದ್ದಾಗ ಅಥವಾ ಬೇರೆ ಇನ್ಯಾವುದಾದ್ರೂ ಚಿಕ್ಕ ಮಗು ಹುಟ್ಟಿದಾಗಲೇ ಬೇರೆ ಯಾವುದಾದ್ರು ಕಾಯಿಲೆಗಳಿದ್ದಾಗ ಅಂತ ಟೈಮಲ್ಲಿ ಮಗುಗೆ ಡಯಾಬಿಟಿಸ್ ಈ ತರ ಡಯಾಬಿಟಿಸ್ ಬರೋದು. ಇನ್ನು ಟೈಪ್ 2 ಡಯಾಬಿಟಿಸ್ ತುಂಬಾ ಕಾಮನ್ ಆಗಿ ಕಾಣುವಂಥದ್ದು ಟೈಪ್ 2 ಡಯಾಬಿಟಿಸ್ ನೋಡಿ, ಅದಕ್ಕೆ ಎಷ್ಟೊಂದು ಕಾರಣಗಳು ನೋಡಿ. ಆದ್ರೆ ಇದರಲ್ಲೂ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಜೀನ್ಸ್ ಇದ್ದೇ ಇರುತ್ತೆ, ಅಂದ್ರೆ ಅನುವಂಶವಾಗಿ ಇದರಲ್ಲೂ ಅಂಶ ಇರುತ್ತೆ. ಆದ್ರೆ 80% ಅಷ್ಟು ಬರೋದೆಲ್ಲ ಇದೇ ಕಾರಣಗಳು, ಒಬೆಸಿಟಿ, ನಮ್ಮ ತೂಕಕ್ಕೆ, ನಮ್ಮ ಹೈಟ್ಗೆ, ನಮ್ಮ ಎತ್ತರಕ್ಕೆ ಇಷ್ಟು ವೆಯ್ಟ್ ಅಂತ ಇರಬೇಕು, ಅದನ್ನ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆ ಹೈಟ್ ನಮ್ಮ ವೆಯ್ಟ್ ನಮ್ಮ ಹೈಟ್ಗೆ ಎಷ್ಟು ಇರಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರು ಅದನ್ನ ಅಧಿಕ ತೂಕ ಅಥವಾ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ಒಬೆಸಿಟಿ ಅಂತ ಹೇಳ್ತೀವಿ. ತೋರಿಸ್ತೀನಿ ನೋಡಿ, ಒಂದು ಒಬೆಸಿಟಿ ವಯಸ್ಸಾದ ನಂತರನೇ ಬರುವಂತದ್ದು ಡಯಾಬಿಟಿಸ್, ಮತ್ತೆ ನಮ್ಮ ಒಂದು ಅನಾರೋಗ್ಯಕರ ಆಹಾರ ಅಭ್ಯಾಸಗಳು ಅಂತ ಏನ್ ಹೇಳ್ತೀವಿ ನಾವು, ಅಂದ್ರೆ ಸರಿಯಾದ ಟೈಮಲ್ಲಿ ಆಹಾರ ಸೇವನೆ ಮಾಡದೇ ಇರೋದು ಅದೆಲ್ಲ ನೋಡಿ. ಫ್ಯಾಮಿಲಿ ಹಿಸ್ಟ್ರಿ, ಅನುವಂಶವಾಗಿ ಬಂದಿರುವಂತದ್ದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೆಲ್ಲ ಹೇಳ್ತೀನಿ ನಾನು ನೋಡಿ. ಸೇಮ್ ಅದೇ ಕಾರಣ, ಬಿ ಪಿ, ಹೈ ಬ್ಲಡ್ ಪ್ರೆಷರ್ ಇರೋರಲ್ಲಿ ಡಯಾಬಿಟಿಸ್ ಬರೋದು, ಸ್ಮೋಕಿಂಗ್ ಮಾಡೋರಲ್ಲಿ ಬರುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡದೆ ತುಂಬಾ ಆರಾಮವಾಗಿ ಜೀವನ ನಡೆಸುವಂತವರು, ಮತ್ತೆ ಹೈ ಕೊಲೆಸ್ಟ್ರಾಲ್ ಅಂದ್ರೆ ಜಾಸ್ತಿ ಇದ್ರೂ ಬರುತ್ತೆ, ಓವರ್ ವೆಯ್ಟ್, ಒಬೆಸಿಟಿ ಮತ್ತೆ ಅಲ್ಲಿಗೆ ಬರುತ್ತೆ ನೋಡಿ. ಜೆನೆಟಿಕ್ ಫ್ಯಾಕ್ಟರ್ಸ್ ಇದರಲ್ಲೂ ಇದೆ, ಟೈಪ್ 2 ಡಯಾಬಿಟಿಸ್ ಕೂಡ ಅದು ಕೂಡ ಅನುವಂಶವಾಗಿ ಬಂದಿರುತ್ತೆ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಒಬ್ಬರಿಗೆ ಇರುತ್ತೆ, ಹಾಗಂತ ನಮಗೆ ಬರಲ್ಲ ಅಂತಲ್ಲ, ಅದನ್ನು ನೋಡಿ 20-25% ಅದು ಸಾಧ್ಯತೆ ಇರುತ್ತೆ. ಆದ್ರೆ 75% ಯಾರ ಮೇಲೆ ಡಿಪೆಂಡ್ ಆಗಿರುತ್ತದ್ದು, ನಮ್ಮ ಮೇಲೆ ನೋಡಿ. ಪ್ರಾದೇಶಿಕವಾಗಿ ಅಂದ್ರೆ ಇದು ಇಂಥ ಜಾಗಕ್ಕೆ, ಈಗ ನಾವು ಕೆಲವೊಂದು ಈಗ ನಮ್ಮ ಬೆಂಗಳೂರಲ್ಲಿ ತಗೊಂಡ್ರೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ. ಯಾಕೆ ಅಂದ್ರೆ ಪೊಲ್ಯೂಷನ್, ಬೆಂಗಳೂರು ತುಂಬಾ ಪೊಲ್ಯೂಟೆಡ್ ಆಗ್ಬಿಟ್ಟಿದೆ, ಸೊ ಹಾಗಾಗಿ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಲ್ಲಿ ಕಾಮನ್. ಹಾಗೆ ಡಯಾಬಿಟಿಸ್ ಕೂಡ ನಾನು ಮೊದಲೇ ಹೇಳಿದಂಗೆ ನಿಮಗೆ ನಮ್ಮ ಭಾರತದಲ್ಲೇ ಜಾಸ್ತಿ ಹೆಚ್ಚು, ಈಗ ಆಲ್ಮೋಸ್ಟ್ ಕ್ಯಾಪಿಟಲ್ ನಾನೇ ಹೇಳಿದೆ, ರಾಜಧಾನಿ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಹಾಗೆ ನೋಡಿ ಡೆಲ್ಲಿಯಲ್ಲಿ ಜಾಸ್ತಿ ಇದೆ ಡಯಾಬಿಟಿಸ್, 42% ಅದು ಡೆಲ್ಲಿಯಲ್ಲಿ, ನಮ್ಮ ಬೆಂಗಳೂರು 26% ಅಷ್ಟು ಇದೆ ನೋಡಿ. ಫ್ಯಾಮಿಲಿ ಹಿಸ್ಟ್ರಿ, ಈಗ ನಮ್ಗೆ ವಂಶವೃಕ್ಷ ಅನ್ನೋದು ಗೊತ್ತು, ಯಾವಾಗ ನಮ್ಗೆ ಉಪಯೋಗಕ್ಕೆ ಬರುತ್ತೆ, ಒಂದು ಯಾವ್ದೋ ನಮ್ಮ ಜಾಗ ಖರೀದಿಸ್ತಾ ಇರ್ತೀವಿ ಅಥವಾ ಯಾವ್ದೋ ಆಸ್ತಿ ವ್ಯವಹಾರದಲ್ಲಿ, ಅವಾಗ ವಂಶವೃಕ್ಷ ಬೇಕಾಗುತ್ತೆ ನಮ್ಗೆ ಅಲ್ವಾ. ವಂಶವೃಕ್ಷ ಇಲ್ಲದೆ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಅದೇ ರೀತಿ ಡಯಾಬಿಟಿಸ್ಗೂ ವಂಶವೃಕ್ಷ ಇದೆ, ನಿಮಗೆ ಡಯಾಬಿಟಿಸ್ ಬಂದಿದೆ ಅಥವಾ ಬರ್ತಾ ಇದೆ ಅಂತ ಅನ್ನೋದಿದ್ರೆ ಎಲ್ಲಿನ ನೀವು ಅದನ್ನ ಯಾವ ವಂಶದಿಂದ ಬಂದಿದೆ, ಅಪ್ಪನ ಕಡೆ ಬಂದಿದೆಯಾ, ಅಮ್ಮನ ಕಡೆ ಬಂದಿದೆಯಾ, ಅತ್ತೆ ಕಡೆ ಬಂದಿದೆಯಾ, ಮಾವನ ಕಡೆ ಬಂದಿದೆಯಾ ಅಂತೆಲ್ಲ ನೀವು ಮತ್ತೆ ವಂಶವೃಕ್ಷನ ಮತ್ತೆ ಅದಕ್ಕೂ ತೆಗಿಬೇಕಾಗುತ್ತೆ. ಓವರ್ ವೆಯ್ಟ್, ಒಬೆಸಿಟಿ ನಾನು ಹೇಳಿದೆ ನಿಮಗೆ. ತೂಕ ಜಾಸ್ತಿ ಆದಾಗ ಈಗ 5 ಅಡಿ ಇರ್ತಾರೆ, 5 ಅಡಿ ಇರೋರು ಶಾರ್ಟ್ ಇರ್ತಾರೆ, ಅಂಥವರು 60 ಕೆಜಿ ಅಥವಾ 70 ಕೆಜಿ ಇದ್ರೆ ಅದನ್ನ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಅದೇ 5 ಅಡಿ ಇರೋರು 80 ಕೆಜಿ 90 ಕೆಜಿ ಇದ್ರೆ ಒಬೆಸಿಟಿ ಅಂತ ಹೇಳ್ತೀವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನಮ್ಮ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ ನೋಡಿ. ನಮ್ಮ ನಾರ್ಮಲ್ BMI ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಮ್ಮ ಹೈಟ್ ಮತ್ತೆ ವೆಯ್ಟ್ ಎರಡನ್ನೂ ತಗೊಂಡು ಆಯ್ತಾ. ಸೊ ಈಗ ನಾರ್ಮಲ್ BMI ಎಷ್ಟು ಇರ್ಬೇಕು ನೋಡಿ, 25.
ಇಪ್ಪತ್ತೈದರಿಂದ ಮೂವತ್ತರವರೆಗೆ ಬಂದ್ರೆ ಅದು ಓವರ್ ವೇಟ್, ಇಪ್ಪತ್ತೈದು ಮೂವತ್ತು, ಮೂವತ್ತರ ಮೇಲೆ ಬಂದ್ರೆ ಒಬೆಸಿಟಿ. ನೋಡಿ ಮತ್ತೆ ಒಬೆಸಿಟಿ ಬಂತು. ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಇವೆಲ್ಲ ಇದ್ರೆ ಮುಂದೆ ನಮ್ಗೆ ಡಯಾಬಿಟಿಸ್, ಸಪೋಸ್ ಈಗ ನಾವು ಈಗ ಎಲ್ಲರಿಗೂ ಎಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ, ಈಗ ಕೆಲವರಿಗೆ ಹೈಪರ್ ಟೆನ್ಷನ್ ಇರ್ಬೋದು, ಕೆಲವರಿಗೆ ಒಬೆಸಿಟಿ ಅಂದ್ರೆ ಬೊಜ್ಜೆ ಇರ್ಬೋದು, ಕೆಲವರಿಗೆ ಡಯಾಬಿಟಿಸ್ ಇರ್ಬೋದು, ಕೆಲವರಿಗೆ ಮೂರು ಇರ್ಬೋದು ಅಲ್ವಾ. ಎಲ್ಲಾನು ಎಲ್ರಿಗೂ ಇರ್ಬೇಕು ಅಂತಿಲ್ಲ. ಆದ್ರೆ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದೆಲ್ಲ ಇದ್ರೆ ಡಯಾಬಿಟಿಸ್ ಮುಂದೆ ಬರುತ್ತೆ ಅನ್ನೋ ಇಂಡಿಕೇಶನ್ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಗೆ, ಅದನ್ನ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೇಕು, ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ನೋಡಿ, ಅನಾರೋಗ್ಯಕರ ಆಹಾರ ಪದ್ಧತಿಗಳು ಏನ್ ಹಾಗಂದ್ರೆ, ನಾವು ಸರಿಯಾದ ಟೈಮಿಗೆ ಅಥವಾ ಸರಿಯಾದ ಸಮಯಕ್ಕೆ ಸರಿಯಾಗಿ ನಾವು ಆಹಾರ ಸೇವಿಸ್ತಾ ಇರೋದು. ಎಸ್ಪೆಷಲಿ ಫೀಮೇಲ್ಸ್, ಮನೇಲಿರೋ ಹೆಣ್ಮಕ್ಳು ಏನಾಗುತ್ತೆ, ನಾವು ಅನ್ಕೋತೀವಿ ನಾವು ಕೆಲ್ಸಕ್ಕೆ ಹೋಗ್ತಿದೀವಿ, ಬೆಳಗ್ಗೆ ಬೇಗ ಟೈಮ್ ಆಗಿಲ್ಲ ನಮ್ಗೆ ತಿನ್ನಕ್ಕೆ, ನಾವು ಹಾಗೆ ಹೋದ್ವಿ ಅಂತ ಕೆಲ್ಸಕ್ಕೆ ಹೋಗೋರು ಹೇಳ್ಬೋದು. ಆದ್ರೆ ಮನೇಲಿರೋರು ತುಂಬಾ ಕೆಲಸ ಇತ್ತು ನಮಗೆ, ಹಾಗಾಗಿ ನಮ್ಗೆ ತಿಂಡಿ ತಿನ್ನಕ್ಕಾಗಲಿಲ್ಲ ಅಂತ ಮಧ್ಯಾಹ್ನ ಊಟ ಮಾತ್ರ ಮಾಡ್ಬೋದು ಅಲ್ವಾ. ಸೊ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋವಂಥದ್ದು. ನೆಕ್ಸ್ಟ್, ಈಗಂತೂ ಈಗಿನ ಒಂದು ಜೀವನ ಶೈಲಿ ಹೇಗಿದೆ ಅಂತಂದ್ರೆ, ಎಲ್ಲ ಕೆರಿಯರ್ ಅಂದ್ರೆ ಅವ್ರ ಲೈಫ್ಗೆ ಇಂಪಾರ್ಟೆನ್ಸ್ ಕೊಟ್ಟು, ಲೈಫಿಗೆ ಇಂಪಾರ್ಟೆನ್ಸ್ ಕೊಟ್ಟು ಏನ್ ಮಾಡ್ತಾರೆ, ಅವ್ರ ಕೆಲಸದ ಮೇಲೆ ಜಾಸ್ತಿ ಒಂದು ಒತ್ತಡ ಹಾಕಿರ್ತಾರೆ. ಅವಾಗ ಈಗಿನ ಕಾಲದಲ್ಲಂತೂ ಹದಿನೆಂಟು ಅವರ್ 24 ಅವರ್ ನೋಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪ್ಯೂಟರ್ ಅಥವಾ ಇದು ಕಂಪ್ಯೂಟರ್ ಮಧ್ಯೆ ಸಿಸ್ಟಮ್ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರೆ, ಇಲ್ಲ ಅಂತಂದ್ರು 18-24 ಅವರ್ವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅವಾಗ ಕೆಲಸ ಅವರಿಗೆ ಆಚೆ ಹೋದ್ರೆ ಮತ್ತೆ ಎಲ್ಲಿ ಕೆಲಸ ನಿಲ್ಲುತ್ತ ಅನ್ನೋ ಭಯದಿಲ್ಲ, ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ಮುಂಚೆನೂ ಆಹಾರ ತರ ಸೇವಿಸ್ಕೊಂಡಿರ್ತಾರೆ ಅಲ್ವಾ. ನೋಡಿ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು ಲ್ಯಾಪ್ಟಾಪ್ ಹತ್ರ. ಸೊ ಇನ್ನೊಂದು, ಅಲ್ಲೇ ಕುತ್ಕೊಂಡು ಈಗ ನಾವು ಟಿವಿ ನೋಡ್ತಾ ಕೂತಿರ್ತೀವಿ, ಏನೋ ಊಟ ತಗೊಂಡು ತಿಂತಿರ್ತೀವಿ ಅಲ್ವಾ, ಊಟ ಖಾಲಿ ಆಗೋವರೆಗೂ ನಾವು ಅಲ್ಲಿಂದ ಎದ್ದೋದೇ ಇಲ್ಲ ಅಲ್ವಾ, ಅದೊಂದು ಕಾರಣ. ನೋಡಿ, ಮತ್ತೆ ಸಾಫ್ಟ್ ಡ್ರಿಂಕ್ಸ್, ಏನಂದ್ರೆ ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ತಂಪಾದ ಪಾನೀಯಗಳು, ಈ ಮಿರಿಂಡಾ ಆಗಿರ್ಬೋದು, ಮಾಸ ಆಗಿರ್ಬೋದು. ಮೊನ್ನೆ ಕೂಡ ಒಂದು ರಿಸರ್ಚ್ ಸ್ಟಡಿ ಪ್ರಕಾರ ಮಾಸದಲ್ಲಿ ಅಥವಾ ಕೋಕೋ ಕೋಲಾದಲ್ಲಿ ಎಷ್ಟು ಪೆಸ್ಟಿಸೈಡ್ಸ್, ಎಷ್ಟು ಕೆಮಿಕಲ್ಸ್ ಇದೆ ಅನ್ನೋದು ತೋರಿಸಿದ್ದಾರೆ. ಮಕ್ಕಳಿಗೆ ಮಾತ್ರ ಕೊಡ್ಲೇಬಾರ್ದು ಅಂತ ಈಗ ಪ್ರೆಸೆಂಟ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು, ನೀವು ಬಾಟಲ್ ಮೇಲೆ ಹಾಕಿದ್ದಾರೆ. ಮುಂಚೆ ಮಕ್ಕಳಿಗೆ ನಾವೇನ್ ಕೊಡ್ತಿದ್ವಿ, ಈಗ ಕೊಡೋ ಹಾಗೆ ಇಲ್ಲ. ನೀವು ಕೊಟ್ರೆ ನೀವೇ ಮಕ್ಕಳಿಗೆ ಡಯಾಬಿಟಿಸ್ ತಗೋಪ್ಪ, ಹೈಪರ್ ಟೆನ್ಷನ್ ತಗೋಪ್ಪ, ಎಲ್ಲ ನೀವೇ ಕಾಯಿಲೆ ಕೊಟ್ಟ ಹಾಗಾಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ವ್ಯಾಯಾಮ ರಹಿತ ಜೀವನ, ನಾವು ಅನ್ಕೋತೀವಿ ನಾವ್ ಯಾಕೆ ಎಕ್ಸಸೈಸ್ ಮಾಡ್ಬೇಕು, ಏನಕ್ಕೆ ಅಲ್ವಾ. ನಾರ್ಮಲಿ ಶುಗರ್ ಪೇಷಂಟ್ಸ್ ಅಥವಾ ಡಯಾಬಿಟಿಸ್ ಇರೋರು ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋದಾಗ ಏನ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ ನಮ್ಗೆ ಅಲ್ವಾ, ಮಾತ್ರೆ ತಗೋತೀವಿ. ಅದ್ರ ಜೊತೆ ಸ್ವಲ್ಪ ಆಹಾರನು ಹೇಳ್ತಾರೆ ಅಲ್ವಾ, ಆಮೇಲೆ ವ್ಯಾಯಾಮ ಮಾಡಕ್ಕೂ ಹೇಳ್ತಾರೆ. ಆದ್ರೆ ಎಷ್ಟು ಜನ ಹೇಳಿ ಕರೆಕ್ಟ್ ಆಗಿ, ಎಷ್ಟು ಜನ ವ್ಯಾಯಾಮ ಮಾಡ್ತೀರಾ, ಎಷ್ಟು ಜನ ಆಹಾರ ಒಂದು ಆರೋಗ್ಯಕರ ಒಂದು ಆಹಾರ ಪದ್ಧತಿನ ಎಷ್ಟು ಜನ ಫಾಲೋ ಮಾಡ್ತೀರಾ. ನೀವು ಮಾತ್ರೆ ತಗೋತಿದ್ದೀರಲ್ಲ ಬೇಡ, ಬಾಲೆ ಕಂಟ್ರೋಲ್ ಮಾಡ್ಕೊಡುತ್ತೆ, ಯಾಕೆ ಇವೆಲ್ಲ ಮಾಡ್ಬೇಕು ಅಲ್ವಾ. ನೋಡಿ, ಮತ್ತೆ ಅದೇ ಆಧುನಿಕ ಜೀವನ ಶೈಲಿ, ನಾವ್ ಏನು ನಾವು ಇದನ್ನ ನಾನು ಹೇಳಿದಾಗ 5,000 ವರ್ಷದ ಹಿಂದೆ ಶುಶ್ರುತ ಅವರು ಆಗ್ಲೇ ಹೇಳ್ಬಿಟ್ಟಿದ್ರು ಶ್ಲೋಕದಲ್ಲಿ ಹೇಳ್ತಿರೋರು, ಆಸೆಯ ಸುಖಂ ಸ್ವಪ್ನ ಸುಖಂ ಅಂತ. ನೋಡಿ, ಎಲ್ಲ ಅದೇ, ನಾವೇನು ಅಂತಂದ್ರೆ ನಾವ್ ಎಷ್ಟು ಕಂಫರ್ಟ್ ನ ಬಯಸ್ತೀವೋ, ನಾವು ಆರಾಮಾಗಿರ್ಬೇಕು, ನಾವು ಕುತ್ಕೋಬೇಕು ಸೋಫಾ ಮೇಲೆ, ನಾವು ಸೋಫಾ ಮೇಲೆ ಕುತ್ಕೊಂಡಿರೋದು ಅಥವಾ ತುಂಬಾ ಓಡಾಡದೇ ಇರೋದು, ಓಡಾಡ್ರೆ ಮತ್ತೆ ಎಲ್ಲಿ ಬೇರೆ ಏನು ಇದಾಗುತ್ತೆ ಅಂತ ಓಡಾಡದೇ ಇರೋದು, ಅದೇ ನಾವ್ ಎಷ್ಟು ಮಾಡ್ತೀವೋ ನಮ್ಮನ್ನ ನಾವು ಪ್ರಾಬ್ಲಮ್ಗೆ ನಾವು ನಮ್ಮನ್ನ ನಾವು ಕರ್ಕೊಂಡು ಹೋದಾಗೆ ಆಗುತ್ತೆ. ನೋಡಿ, ಇದೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್. ನೋಡಿ, ಕಂಪ್ಯೂಟರ್ ಮುಂದೆ ಕೂತಿರೋದು ನೋಡಿ, ಫುಲ್ ಬೆಂಡ್ ಆಗ್ಬಿಟ್ಟಿದ್ದಾರೆ, ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಮುಂದೆ ಒಬೆಸಿಟಿ ಅಂದ್ರೆ ಅವ್ರ ವೆಯ್ಟು ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಬರ್ಬೋದು, ಮತ್ತೆ ಅವರಿಗೆ ಕುತ್ತಿಗೆ ನೋವು, ಬೆನ್ನು ನೋವು, ಮಂಡಿ ನೋವು ಎಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಯಾವ ನೋಡಿ, ಆಗ್ಲೇ ಅವರಿಗೆ ಒಂದು ಮೇಲೆ ಇರೋರಿಗೆ ಆಗ್ಲೇ ಒಬೆಸಿಟಿ ಇದೆ ಅಲ್ವಾ, ಡಯಾಬಿಟಿಸ್ ಇರುತ್ತೆ ನ್ಯಾಚುರಲಿ. ಸೊ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಬರ್ಬೋದು ಅವ್ರಿಗೆ, ನೀವೇ ಹೇಳ್ಬೇಕು. ಇವಾಗ ಬೆನ್ನೋವು ಬರ್ಬೋದಾ, ಕುತ್ತಿಗೆ ನೋವು ಬರ್ಬೋದಾ, ಎಲ್ಲ ಬರೋ ಸಾಧ್ಯತೆ ಇದೆ. ನೋಡಿ, ಎಲ್ಲ ಪೋಸ್ಟರ್ಸ್ ನೋಡಿ ಹೇಗಿದೆ, ಅವರಿಗಂತೂ ನಿಜವಾಗ್ಲೂ ಕುತ್ತಿಗೆ ನೋವು ಇದೇ ಇರುತ್ತೆ ಆ ಕಡೆ ಲಾಸ್ಟ್ ಅಲ್ಲಿ. ಸೊ ಧೂಮಪಾನ, ಇದು ಒಂದು ರಿಸ್ಕ್ ಫ್ಯಾಕ್ಟರ್, ಧೂಮಪಾನ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದಲ್ಲ 4 ಇಟ್ಕೊಂಡಿದ್ದಾರೆ. ಸೊ ನಾ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ ಅವ್ರ ಪ್ರಕಾರ. ಸೊ ಧೂಮಪಾನ ಏನು ಅಂತಂದ್ರೆ, ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಈಗ ನೀವು ಸಿಗರೇಟ್ ಸೇರ್ತಾ ಇರ್ತೀರಾ, ಎಲ್ಲ ಯಾವಾಗ ಬರೋ ಡಯಾಬಿಟಿಸ್, ಇವಾಗ ಯಾಕೆ ನಾನು ನಿಲ್ಸೋದು, ಇವಾಗಲೇ ಸಿಗರೇಟ್ ಸೇರೋದನ್ನ ಯಾಕೆ ನಿಲ್ಲಿಸ್ಬೇಕು. ಇಲ್ಲ, ಇವತ್ತು ನೀವೇನ್ ಮಾಡ್ತೀರಾ, ನಾಳೆ ನಿಮ್ಗೊಂದು ಬೇಗನೆ ತೋರಿಸುತ್ತೆ. ಆ ಒಂದು ಕಾಲ ಇತ್ತು 60-70 ವರ್ಷದಲ್ಲಿ ಶುಗರ್ ಬರುವಂತದ್ದು, ಈಗ ಯಾಕೆ ಬಂದಿದೆ, ಇಲ್ಲೇ ತೋರಿಸಿದೆ. ನೋಡಿ, ಎಲ್ಲ ನಮ್ಮ ಜೀವನ ಶೈಲಿ ಇದೆ, ಸ್ಮೋಕಿಂಗ್ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಜಾಸ್ತಿ ಆಗಿದೆ, ಸ್ಟ್ರೆಸ್ ಜಾಸ್ತಿ ಆಗಿದೆ, ಮತ್ತೆ ನಾವು ಒಂದು ವ್ಯಾಯಾಮ ಮಾಡ್ತಿಲ್ಲ. ಏನು ಆಗಿನ ಕಾಲದಲ್ಲಿ ಎಲ್ಲ ಎಲ್ಲಿ ದಪ್ಪ ಇದ್ದವ್ರು ಕುರ್ಕೋರೆ ಕಷ್ಟ, ನೀವು
ಅಲ್ವಾ? ಎಲ್ಲಿತ್ತು ಒಬೆಸಿಟಿ ಎಲ್ಲ, ಎಲ್ಲಿತ್ತು ಡಯಾಬಿಟಿಸ್ ಎಲ್ಲ? ಆರೋಗ್ಯವಾಗಿರಲಿಲ್ಲ ನೋಡಿ. ಆಲ್ಕೋಹಾಲ್, ಮದ್ಯಪಾನ, ಅಧಿಕ ಮಾನಸಿಕ ಒತ್ತಡ, ಇದು ಈಗಿನ ಕಾಲದಲ್ಲಿ ಇನ್ನು ನೋಡಿರ್ಬೋದು. 30 ವರ್ಷದವರು ಅಂದ್ರೆ ಆ ಮಕ್ಕಳಲ್ಲಿ ಬರುವಂತ ಟೈಪ್ 1 ಡಯಾಬಿಟಿಸ್ ಅಲ್ಲ. ಈಗಿನ ಕಾಲದಲ್ಲಿ 30 ವರ್ಷಕ್ಕೂ ನಾವು ಟೈಪ್ 2 ಡಯಾಬಿಟಿಸ್ ಅನ್ನ ನೋಡ್ಬೋದು. ಯಾಕೆ? ಮೇಜರ್ ಕಾರಣ ಇದು ಸ್ಟ್ರೆಸ್. ಏನು ಸ್ಟ್ರೆಸ್ ಅಂತಂದ್ರೆ, ಈಗ ನಮಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಅಥವಾ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ಮನೇಲಿ ಇರ್ಬೋದು ಅಥವಾ ಆಫೀಸ್ ಅಲ್ಲಿ ಇರ್ಬೋದು ಅಲ್ವಾ? ಸೊ ಆ ಪ್ರಾಬ್ಲಮ್ ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಒಂದು ಸಮಸ್ಯೆನ ನಾವು ನಮ್ಗೆ ಎದುರಿಸಕ್ ಆಗ್ಲಿಲ್ಲ, ನಾವು ಅದನ್ನ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ? ನಮ್ಮ ತಲೆ ಮೇಲೆ ಜಾಸ್ತಿ ಭಾರ ಬಿದ್ದಂಗಾಗುತ್ತೆ, ಹೌದು ಅಲ್ವೋ? ತುಂಬಾ ಪ್ರೆಷರ್ ಆಗುತ್ತೆ, ಅದೇ ಈ ಸ್ಟ್ರೆಸ್ಗೆ ಕಾರಣವಾಗುತ್ತೆ. ಇದು ಒಂದಿನ ಅಲ್ವಾ, 2 ದಿನ ಅಲ್ಲ, ನಮ್ಗೆ ನಮ್ಮ ಲೈಫ್ ಪೂರ್ತಿ ಸ್ಟ್ರೆಸ್ ಇರುವಂತದ್ದು. ಈ ಸ್ಟ್ರೆಸ್